ನಮಸ್ಕಾರ ಎಲ್ಲರಿಗೂ ಕನ್ನಡ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಸೆಂಟರ್ ಗೇಮಲ್ಲಿ ವೈಟ್ಗೆ ಇರುವಂಥ ಕೆಲವೊಂದು ಟ್ರಿಕ್ಸ್ಗಳ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಸೆಂಟರ್ ಗೇಮಲ್ಲಿ ಬ್ಲ್ಯಾಕ್ಗೆ ಇರುವಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟ್ರಿಕ್ಸ್ಗಳು ಇದು. ಸೊ ಕೊನೆ ತನಕ ಈ ವಿಡಿಯೋವನ್ನು ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಬೆಲ್ ಬಟನ್ ಅನ್ನು ಸಹ ಕ್ಲಿಕ್ ಮಾಡಿ. ಸೊ ನಾನು ಹೇಳಿದ್ದೆ ಸೆಂಟರ್ ಗೇಮ್ ಅಂದರೆ ಏನು ಅಂತ. ಸೆಂಟರ್ ಗೇಮ್ ಅಂತಂದರೆ ವೈಟ್ E4 ಇಂದ ಸ್ಟಾರ್ಟ್ ಮಾಡುತ್ತೆ ಹಾಗೂ ಬ್ಲ್ಯಾಕ್ E5 ಅನ್ನು ಆಡುತ್ತೆ ಹಾಗೂ ವೈಟ್ D4 ಅನ್ನು ಆಡಿದ್ರೆ ಇದನ್ನು ಸೆಂಟರ್ ಗೇಮ್ ಅಂತ ಕರಿತೇವೆ. ಸೊ ನಾವು ಸೆಂಟರ್ ಗೇಮ್ ಎಕ್ಸೆಪ್ಟೆಡ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಸೆಂಟರ್ ಗೇಮನ್ನು ಬ್ಲ್ಯಾಕ್ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ D4 ಅಲ್ಲಿರುವಂಥ ವೈಟಿನ ಪಾನನ್ನು ಕ್ಯಾಪ್ಚರ್ ಮಾಡೋದ್ರ ಮೂಲಕ. ಸೊ ಆ ಪಾನನ್ನು ವೈಟಿನ ಕ್ವೀನ್ ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಇದು ಸೆಂಟರ್ ಗೇಮಿನ ಎಕ್ಸೆಪ್ಟೆಡ್ ಲೈನ್. ಸೊ ಕೆಲವೊಂದು ಪ್ಲೇಯರ್ಸ್ಗಳು ಈ ಪಾನನ್ನು ಕ್ಯಾಪ್ಚರ್ ಮಾಡಲ್ಲ, ಅದರ ಬದಲಾಗಿ ಇನ್ನೊಂದು ಪಾನನ್ನು ಸಹ ಆಫರ್ ಮಾಡ್ತಾರೆ. ಅದನ್ನು ದಾನಿಶ್ ಗ್ಯಾಂಬೆಟ್ ಅಂತ ಕರಿತೇವೆ. ಸೊ ದಾನಿಶ್ ಗ್ಯಾಂಬೆಟ್ ಬಗ್ಗೆ ನಾನು ಯಾವುದೇ ರೀತಿಯಂಥ ವೀಡಿಯೋವನ್ನು ಮಾಡಿಲ್ಲ. ಸಮಯ ಬಂದಾಗ ಮುಂದಿನ ವೀಡಿಯೋಸ್ಗಳಲ್ಲಿ ದಾನಿಶ್ ಗ್ಯಾಂಬೆಟ್ ಬಗ್ಗೆ ಮಾತಾಡೋಣ. ಸೊ ಇವತ್ತು ನಾವು ದಾನಿಶ್ ಗ್ಯಾಂಬೆಟ್ ಬಗ್ಗೆ ಮಾತನಾಡ್ತಿಲ್ಲ, ಅದರ ಬದಲಾಗಿ ಸೆಂಟರ್ ಗೇಮ್ ಎಕ್ಸೆಪ್ಟೆಡ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಇವಾಗ ನಾವು ಬ್ಲ್ಯಾಕ್ ಆಗಿ ಈ ಪೊಸಿಷನಲ್ಲಿ ನಮ್ಮ ನೈಟನ್ನು C6ಗೆ ಡೆವಲಪ್ ಮಾಡ್ತಾ ಇದ್ದೇವೆ ಹಾಗೂ ಕ್ವೀನ್ ಅಟ್ಯಾಕ್ ಆಗಿರುವಂಥ ಕಾರಣ ಕ್ವೀನನ್ನು E3ಗೆ ತೆಗೆದುಕೊಂಡು ಹೋಗುವುದನ್ನು ತುಂಬ ಸಲ ನೋಡಿರ್ತೀರ. ನಾವು ಈ ಪೊಸಿಷನಲ್ಲಿ ನಮ್ಮ ನೈಟನ್ನು ಅಂತಂದರೆ ನಮ್ಮ ಇನ್ನೊಂದು ನೈಟನ್ನು F6 ಆಡುವುದರ ಮೂಲಕ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಲೈಟ್ ಸ್ಕ್ವೇರ್ ಬಿಷಪನ್ನು C4ಗೆ ಡೆವಲಪ್ ಮಾಡ್ತಾ ಇದೆ. ಸೊ ಈ ಪೊಸಿಷನ್ ಬ್ಲ್ಯಾಕ್ಗೆ ತುಂಬ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅಂತಂದರೆ ತುಂಬ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಈ ಥರದ ಪೊಸಿಷನ್ನ ಬೋರ್ಡ್ ಮೇಲೆ ಹೊಂದಿದ್ರು ಅಡ್ವಾಂಟೇಜ್ ತಗೊಳ್ಳೋಕೆ ವಿಫಲರಾಗ್ತಾರೆ. ಬಟ್ ಇಲ್ಲಿಂದ ಬ್ಲ್ಯಾಕ್ಗೆ ತುಂಬ ಅಂದರೆ ತುಂಬ ಟ್ರ್ಯಾಪ್ಸ್ಗಳಿವೆ. ಸೊ ನಾವು ಇವತ್ತು ನೋಡೋಣ ಆ ಟ್ರ್ಯಾಪ್ಗಳು ಯಾವ್ಯಾವ್ದು ಅಂತ. ಸೊ ಇವಾಗ ನಾವೇನು ಆಡ್ತಾ ಇದ್ದೇವೆ ಅಂತಂದರೆ ನಮ್ಮ C6ಅಲ್ಲಿ ಇರುವಂಥ ನೈಟನ್ನು E5ಗೆ ತೆಗೆದುಕೊಂಡು ಹೋಗಿ ಈ ಬಿಷಪನ್ನು ಅಟ್ಯಾಕ್ ಮಾಡ್ತಾ ಇದ್ದೇವೆ. ಸೊ ನಾರ್ಮಲ್ ಆಗಿ ವೈಟ್ ಪ್ಲೇಯರ್ಸ್ಗಳು ಈ ಅದ್ಭುತವಂಥ ಬಿಷಪ್ ಈ ಡಯಾಗ್ನಲಲ್ಲಿ ಇರಲಿ ಅನ್ನುವಂಥದ್ದನ್ನು ಬಯಸ್ತಾರೆ. ಸೊ ಆ ಕಾರಣದಿಂದಾಗಿ ಈ ಬಿಷಪನ್ನು B3ಗೆ ತೆಗೆದುಕೊಂಡು ಹೋಗುವುದನ್ನು ತುಂಬ ಸಲ ನೋಡ್ತೀರಿ. ಯಾಕಂತಂದರೆ B3ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ F7 ಪಾನ್ ಮೇಲೆ ಕಂಟಿನ್ಯೂಸ್ ಆಗಿ ಪ್ರೆಷರ್ ಬರ್ತಾ ಇರುತ್ತೆ. ಸೊ ಇವಾಗ ನಾವು ನಮ್ಮ ಡೆವಲಪ್ಮೆಂಟ್ ಮೂವನ್ನು ಆಡ್ತಾ ಇದ್ದೇವೆ. ನಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ಪನ್ನು B4ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ವೈಟ್ ಕಿಂಗ್ಗೆ ಚೆಕ್ಕನ್ನು ಕೊಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಕೂಡ ಹೌದು, ವಿತ್ ಚೆಕ್ ಬರ್ತಾ ಇದೆ. ಸೊ ಇವಾಗ ವೈಟ್ ಏನಾದರೂ ಈ ಬಿಷಪಿಂದ ಅಥವಾ ಈ ನೈಟಿಂದ ಚೆಕ್ಕನ್ನು ಬ್ಲಾಕ್ ಮಾಡ್ತು ಅಂತಂದರೆ ಅದು ವೈಟ್ಗೆ ಹಾಗೂ ಬ್ಲ್ಯಾಕ್ಗೆ ಏನು ಅಷ್ಟೊಂದು ಅಡ್ವಾಂಟೇಜ್ ಆಗಲ್ಲ. ಯಾಕಂತಂದರೆ ಎರಡು ಪ್ಲೇಯರ್ಸ್ಗಳಿಗೂ ಈಕ್ವಲಿಶ್ ಗೇಮ್ ಅಂತಂದರೆ 50-50 ಗೇಮ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಏನಾಡ್ತಾರೆ ಈ ಪೊಸಿಷನಲ್ಲಿ ವೈಟ್ ಆಗಿ ಅಂತಂದರೆ ಈ ಪಾನ್ನ ಪುಷ್ ಮಾಡೋದ್ರ ಮೂಲಕ ಈ ಬಿಷಪನ್ನು ಅಟ್ಯಾಕ್ ಮಾಡ್ತಾರೆ. ಸೊ ಇಲ್ಲಿಂದ ಖಂಡಿತವಾಗಿಯೂ ಬ್ಲ್ಯಾಕ್ಗೆ ತುಂಬ ಅಂದರೆ ತುಂಬ ಅಡ್ವಾಂಟೇಜ್ ಇದೆ. ಏನಪ್ಪ ಅಡ್ವಾಂಟೇಜ್ ಅಂತಂದರೆ ಇಲ್ಲಿ ಅದ್ಭುತ ಅಂತ ಮೂವ್ ಇದೆ. ಏನಪ್ಪ ಆ ಮೂವ್ ಅಂತಂದರೆ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಈ ಮೂವನ್ನು ಕಂಡುಹಿಡಿಯೋಕೆ ವಿಫಲರಾಗ್ತಾರೆ. ಯಾವುದಪ್ಪ ಆ ಮೂವ್ ಅಂತಂದರೆ ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ಪನ್ನು C5ಗೆ ಇಡುವುದರ ಮೂಲಕ ಕ್ವೀನನ್ನು ಅಟ್ಯಾಕ್ ಮಾಡುವಂಥದ್ದು. ಸೊ ಯಾವುದೇ ರೀತಿಯಂಥ ಸಪೋರ್ಟ್ ಇಲ್ಲ ಈ ಬಿಷಪ್ಗೆ. ವೈಟ್ ಈ ಟ್ರ್ಯಾಪನ್ನು ಮೊದಲು ನೋಡಿರಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಕ್ವೀನಿಂದ ಕ್ಯಾಪ್ಚರ್ ಮಾಡುತ್ತೆ. ಆದರೆ ಇದು ದೊಡ್ಡ ಬ್ಲಂಡರ್. ಯಾಕಂತಂದರೆ ಇವಾಗ ನಾವು ನಮ್ಮ ನೈಟನ್ನು ಅಂತಂದರೆ E5ಅಲ್ಲಿ ಇರುವಂಥ ನೈಟನ್ನು D3ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಅದ್ಭುತವಂತ ಒಂದು ಫೋರ್ಕನ್ನು ಮಾಡ್ತಾ ಇದ್ದೇವೆ ಕಿಂಗ್ ಹಾಗೂ ಕ್ವೀನ್ಗೆ. ಖಂಡಿತವಾಗಿ ಅವರ ಕ್ವೀನನ್ನು ನೆಕ್ಸ್ಟ್ ಮೂವಲ್ಲಿ ಕ್ಯಾಪ್ಚರ್ ಮಾಡ್ತೇವೆ ನಾವು ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಸ್ವಲ್ಪ ಹಿಂದಿನ ಪೊಸಿಷನ್ ಅಂತಂದರೆ ಈ ಪೊಸಿಷನಲ್ಲಿ ಅವರು ನಮ್ಮ ಬಿಷಪ್ಪನ್ನು ಕ್ಯಾಪ್ಚರ್ ಮಾಡಿಲ್ಲ ಅಂತಂದರೆ ಇನ್ನು ಉಳಿದಿರುವಂಥ ಬೆಸ್ಟ್ ಮೂವ್ ವೈಟ್ಗೆ ಯಾವುದು ಅಂತಂದರೆ ಕ್ವೀನನ್ನು G3ಗೆ ತೆಗೆದುಕೊಂಡು ಹೋಗುವಂಥದ್ದು. ಕ್ವೀನನ್ನು G3ಗೆ ತೆಗೆದುಕೊಂಡು ಹೋಗುವಂಥದ್ದು ತುಂಬ ಜನ ವೈಟ್ ಪ್ಲೇಯರ್ಸ್ ಆಡ್ತಾರೆ. ಯಾಕಂತಂದರೆ G7ಅಲ್ಲಿ ಇರುವಂಥ ಪಾನನ್ನು ಸಹ ಅಟ್ಯಾಕ್ ಮಾಡ್ಬೋದು ಹಾಗೂ E5ಅಲ್ಲಿ ಇರುವಂಥ ನೈಟನ್ನು ಸಹ ಅಟ್ಯಾಕ್ ಮಾಡ್ಬೋದು ಅನ್ನುವಂಥ ಸಲುವಾಗಿ. ಸೊ ಇವಾಗಲೂ ನೀವು ನೈಟನ್ನು G6ಗೆ ತಂದು ಎರಡು ಥ್ರೆಟ್ಗಳನ್ನು ತಪ್ಪಿಸ್ಕೊಳ್ಬೇಕಾಗಿಲ್ಲ. ಇವಾಗ ಒಂದು ಅದ್ಭುತವಂಥ ಮೂವ್ ಇದೆ, ಖಂಡಿತವಾಗಿ ಈ ಮೂವನ್ನು ಮಿಸ್ ಮಾಡಬೇಡಿ. ಏನಪ್ಪ ಆ ಮೂವ್ ಅಂತಂದರೆ ಡಾರ್ಕ್ ಸ್ಕ್ವೇರ್ ಬಿಷಪ್ ಮತ್ತೆ ಆಟಕ್ಕೆ ಬರ್ತದೆ. ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನು F2ಗೆ ತೆಗೆದುಕೊಂಡು ಹೋಗಿ ಚೆಕ್ ಅನ್ನು ಕೊಡುವಂಥದ್ದು. ಸೊ ಖಂಡಿತವಾಗಿಯೂ ಕ್ಯಾಪ್ಚರ್ ಮಾಡಲೇಬೇಕು. ಕಿಂಗ್ ಇಂದ ಕ್ಯಾಪ್ಚರ್ ಮಾಡ್ತಿರೋ, ಕ್ವೀನ್ ಇಂದ ಕ್ಯಾಪ್ಚರ್ ಮಾಡ್ತಿರೋ ವೈಟಿಗೆ ಬಿಟ್ಟಿದ್ದು. ಯಾಕಂತಂದರೆ ಕ್ವೀನ್ ಹಾಗೂ ಕ್ವೀನ್ ಅಟ್ಯಾಕ್ ಆಗಿದೆ, ಕಿಂಗ್ಗೆ ಚೆಕ್ ಇದೆ. ಸೊ ಕ್ವೀನ್ ಇಂದ ಕ್ಯಾಪ್ಚರ್ ಮಾಡಿದ್ರು ಅಂತಾದರೆ E5ಅಲ್ಲಿ ಇರುವಂಥ ನೈಟ್ ಮತ್ತೆ D3ಗೆ ಹೋಗುತ್ತೆ ಹಾಗೂ ಕಿಂಗ್ ಮತ್ತು ಕ್ವೀನ್ಗೆ ಅದ್ಭುತವಂತ ಒಂದು ಫೋರ್ಕನ್ನು ಮಾಡ್ತಾ ಇದೆ. ಅದರ ಬದಲಾಗಿ ಅವರು ಕಿಂಗಿಂದ ಕ್ಯಾಪ್ಚರ್ ಮಾಡಿದ್ರು ಅಂತಾದರೆ ಇಷ್ಟೊತ್ತು ಸೈಲೆಂಟ್ ಆಗಿ ಕೂತಿದ್ದಂಥ ಈ F6ಅಲ್ಲಿರುವಂಥ ನೈಟ್ ಇವಾಗ ವೈಲೆಂಟ್ ಆಗಿ E4ಗೆ ಹೋಗೋದ್ರ ಮೂಲಕ ಮತ್ತೆ ಕಿಂಗ್ ಮತ್ತು ಕ್ವೀನ್ಗೆ ಫೋರ್ಕನ್ನು ಮಾಡ್ತಾ ಇದೆ. ಸೊ ಅದ್ಭುತವಾದಂಥ ಒಂದು ಟ್ರಿಕ್ಕನ್ನು ಖಂಡಿತವಾಗಿಯೂ ನಿಮ್ಮ ಅಪೋನೆಂಟ್ ಮೇಲೆ ಯೂಸ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಇನ್ನೊಂದು ಚಿಕ್ಕ ಟ್ರಿಕ್ ಇದೆ, ಖಂಡಿತವಾಗಿಯೂ ನಾವು ಆ ಟ್ರಿಕ್ ಬಗ್ಗೆಯೂ ಮಾತಾಡೋಣ. ಆ ಟ್ರಿಕ್ಕನ್ನು ನೋಡಬೇಕು ಅಂತಾದರೆ ನಾವು
ಇಲ್ಲಿಂದ ಸ್ವಲ್ಪ ಹಿಂದಿನ ಪೊಸಿಷನ್ಗಳಿಗೆ ಹೋಗಬೇಕಾಗತ್ತೆ, ಅಂತಂದರೆ ಈ ಪೊಸಿಷನ್ಗೆ ಹೋಗಬೇಕಾಗತ್ತೆ. ಸೊ ಈ ಪೊಸಿಷನಲ್ಲಿ ನಾವು ನಮ್ಮ ನೈಟನ್ನು F6ಗೆ ಆಡೋದರ ಮೂಲಕ ಒಂದು ಅದ್ಭುತವಾದಂಥ ಟ್ರಿಕ್ಕನ್ನು ನೋಡಿದ್ದೇವೆ. ಸೊ ಇವಾಗ ಇರುವಂಥ ಟ್ರಿಕ್ ಏನಪ್ಪ ಅಂತಂದರೆ, ಇದು ಸ್ಟಾರ್ಟ್ ಆಗುವಂಥದ್ದು ನಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ಪನ್ನು B4ಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಡೈರೆಕ್ಟ್ ಚೆಕ್ಕನ್ನು ಕೊಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಆಗಲೇ ಹೇಳಿದಾಗೆ ಬಿಷಪ್ ಅಥವಾ ನೈಟಿಂದ ಚೆಕ್ಕನ್ನು ಬ್ಲಾಕ್ ಮಾಡಿರುವಂಥಾದ್ರೆ ಇಬ್ಬರಿಗೂ ಈಕ್ವಲಿಷ್ ಗೇಮ್ ಇರುತ್ತೆ. ಆದರೆ ತುಂಬ ರೆಸ್ಪಾನ್ಸ್ ಏನನ್ನು ನೋಡ್ತೀರಾ ನೀವು ಅಂತಂದರೆ, ಪಾನಿಂದ ಬಿಷಪ್ಪನ್ನು ಅಟ್ಯಾಕ್ ಮಾಡುವಂಥದ್ದು ತುಂಬ ಸಲ ನೋಡಿರ್ತೀರಾ. ಸೊ ಈ ಪೊಸಿಷನಲ್ಲಿ ಬ್ಲ್ಯಾಕ್ ಆಗಿ ನಮಗೆ ಯಾವುದೇ ರೀತಿಯಾದಂಥ ಟ್ರ್ಯಾಪ್ ಇಲ್ಲ. ಆ ಕಾರಣದಿಂದಾಗಿ ಈ ಬಿಷಪ್ ಅದೇ ಡಯಾಗ್ನಲ್ಲಿ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಬಿಷಪ್ಪನ್ನು A5ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಸೊ ಬಿಷಪ್ ಅನ್ನು A5ಗೆ ಶಿಫ್ಟ್ ಮಾಡಿದ ನಂತರ ವೈಟ್ ಇಂದ ನಾರ್ಮಲ್ ಆಗಿ ಏನು ರೆಸ್ಪಾನ್ಸ್ ಅನ್ನು ನೋಡ್ತೀರಾ ಅಂತಂದರೆ, ಡೆವಲಪ್ಮೆಂಟ್ ಮೂವ್ ಅನ್ನು ನೋಡ್ತೀರಾ, ಬಿಷಪ್ ಅನ್ನು C4ಗೆ ತರುವಂಥದ್ದು. ಇವಾಗ ನಾವು ನಮ್ಮ ನೈಟನ್ನು F6ಗೆ ಆಡ್ತಾ ಇದ್ದೇವೆ. ಸೊ ತುಂಬ ಜನರು ತುಂಬ ಜನ ವೈಟ್ ಪ್ಲೇಯರ್ಸ್ಗಳು ಈ ಪೊಸಿಷನಲ್ಲಿ ಏನು ಆಡ್ತಾರೆ ಅಂತಂದರೆ, ಅವರ ಪಾನನ್ನು ಅಂತಂದರೆ E4ಅಲ್ಲಿ ಇರುವಂಥ ಪಾನನ್ನು E5ಗೆ ಆಡೋದ್ರ ಮೂಲಕ ಈ ನಮ್ಮ ನೈಟನ್ನು ಅಟ್ಯಾಕ್ ಮಾಡ್ತಾರೆ. ಆದರೆ ನಾವು ಈ ಥ್ರೆಟ್ಗೆ ಗಮನವನ್ನು ಕೊಡದೆ ನಾವು ಸಿಂಪ್ಲಿ ಕ್ಯಾನ್ಸಲಿಂಗನ್ನು ಮಾಡ್ತೇವೆ. ಹಾಗೂ ವೈಟ್ ಈ ಟ್ರ್ಯಾಪನ್ನು ನೋಡಿಲ್ಲ ಅಂತಂದರೆ ಖಂಡಿತವಾಗಿಯೂ ಅವರು ಪಾನಿಂದ ನೈಟನ್ನು ಕ್ಯಾಪ್ಚರ್ ಮಾಡ್ತಾರೆ. ಆದರೆ ಇದು ದೊಡ್ಡ ಬ್ಲಂಡರ್. ಯಾಕಂತಂದರೆ ನಾವು ನಮ್ಮ F8ಅಲ್ಲಿ ಇರುವಂಥ ರುಕ್ಕನ್ನು E8ಗೆ ಆಡೋದರ ಮೂಲಕ ವೈಟಿನ ಕ್ವೀನನ್ನು ಖಂಡಿತವಾಗಿಯೂ ಗೆಲ್ತೇವೆ ಹಾಗೂ ಪಂದ್ಯವನ್ನು ಸುಲಭವಾಗಿ ಇಲ್ಲಿಂದ ಗೆಲ್ತೇವೆ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿ 2-3 ಟ್ರಿಕ್ಸ್ಗಳನ್ನು ಇವತ್ತು ಬ್ಲ್ಯಾಕ್ ಆಗಿ ನಿಮಗೆ ಸೆಂಟ್ರಲ್ ಗೇಮಲ್ಲಿ ಬರುವಂಥ ಟ್ರಿಕ್ಸ್ಗಳನ್ನು ಹೇಳ್ಕೊಟ್ಟಿದ್ದೇನೆ. ಖಂಡಿತವಾಗಿಯೂ ಈ ವಿಡಿಯೋವನ್ನು ನೀವು ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ. ನಿಮ್ಮ ಎಲ್ಲ ಚೆಸ್ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಇನ್ನೂ ಅದ್ಭುತ ಕಂಟೆಂಟ್ಗಳ ಜೊತೆಗೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.